ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಗಂಡ ಹೆಂಡತಿಯ ಪ್ರೀತಿ. ಅಂದರೆ ಒಬ್ಬ ಹೆಂಡತಿ ತನ್ನ ಗಂಡನನ್ನು ಹೇಗೆ ನೋಡಿಕೊಳ್ಳಬೇಕು, ಹೇಗೆ ಮಾತನಾಡಿಸಬೇಕು, ಹೇಗೆ ಗೌರವ ಕೊಡಬೇಕು, ಹೇಗೆ ಪ್ರೀತಿಸಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಪ್ರತಿಯೊಂದು ಮದುವೆಯಾದ ಹೆಣ್ಣಿಗೆ ತನ್ನ ಗಂಡನ ಜೊತೆ ಪ್ರೀತಿಯಾಗಿ ಸುಖವಾಗಿ ನೆಮ್ಮದಿಯಿಂದ 100 ವರ್ಷಗಳ ಕಾಲ ಬದುಕಬೇಕೆಂಬ ತುಂಬ ಆಸೆ ಇರುತ್ತೆ. ಹಾಗಾದರೆ ನಾನು ಹೇಳೋ ಟಿಪ್ಸ್ ಪ್ರತಿಯೊಂದು ಹೆಣ್ಣು ಮಕ್ಕಳು ತಪ್ಪದೆ ಪಾಲಿಸಿ ಅದೇ ರೀತಿ ನಡೆಯಿರಿ. ನಂಬರ್ 1, ರೆಸ್ಪೆಕ್ಟ್ ಮರ್ಯಾದೆ. ಹೆಂಡತಿ ಆದವಳು ಗಂಡನಿಗೆ ಯಾವಾಗಲೂ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು. ಗಂಡನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಮೊದಲು ತಿಳಿದುಕೊಳ್ಳಬೇಕು. ಅವರ ಮನಸ್ಸಿಗೆ ತಕ್ಕಂತೆ ನಾವು ಹೊಂದಿಕೊಂಡು ಬಾಳಬೇಕು. ನಂಬರ್ 2, ಹೆಂಡತಿ ಗಂಡನ ನಂಬಿಕೆ ಗಳಿಸೋದು ತುಂಬ ಮುಖ್ಯ. ಈ ನಂಬಿಕೆ ಕೊನೆ ಉಸಿರು ಇರುವ ತನಕ ಹೆಂಡತಿಯನ್ನು ಕಾಪಾಡುತ್ತೆ. ನಂಬರ್ 3, ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗಂಡ ಕೆಲಸಕ್ಕೆ ಹೋಗುವ ಮುನ್ನ ಅಡುಗೆ ಮಾಡಿ ತಿನ್ನಿಸಿ ನಗು ನಗುತ್ತಾ ಕಳಿಸಿಕೊಡಬೇಕು. ಕೆಲಸದ ಸಮಯದಲ್ಲಿ ಹೆಂಡತಿ ಗಂಡನಿಗೆ ಫೋನ್ ಮಾಡಿ ಮಾತನಾಡೋದ್ರಿಂದ ಗಂಡನಿಗೆ ತುಂಬ ಖುಷಿಯಾಗುತ್ತೆ. ಆಗ ನಿಮ್ಮ ಗಂಡ ನಿಮ್ಮನ್ನು 2 ಪಟ್ಟು ಹೆಚ್ಚಾಗಿ ಪ್ರೀತಿಸುತ್ತಾನೆ. ನಂಬರ್ 4, ಸಂಜೆಯ ಸಮಯದಲ್ಲಿ ಗಂಡ ಮನೆಗೆ ಬರುವುದನ್ನೇ ಕಾಯುತ್ತಿರಬೇಕು. ಬಂದ ಕೂಡಲೇ ಅವರ ದಿನದ ಪರಿಶ್ರಮದ ಬಗ್ಗೆ ಮಾತನಾಡುತ್ತಾ ಕಾಫಿ ಕೊಡಬೇಕು. ಪ್ರತಿದಿನ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸಬೇಕು. ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು. ನಂಬರ್ 5, ಗಂಡನಿಗೆ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಎಲ್ಲ ಕೆಲಸ ಬಿಟ್ಟು ಗಂಡನನ್ನೇ ನೋಡಿಕೊಳ್ಳಬೇಕು. ಗಂಡನೇ ಸರ್ವಸ್ವ ಎಂದು ನಂಬಬೇಕು. ಗಂಡನಿಗೆ ಯಾವುದೇ ತೊಂದರೆ ಬರದಂತೆ ನೋಡಿಕೊಳ್ಳಬೇಕು. ನಂಬರ್ 6, ಗಂಡನ ಎದುರಿನಲ್ಲಿ ಫೋನ್ನಲ್ಲಿ ಯಾವಾಗಲೂ ಬೇರೆಯವರ ಹತ್ತಿರ ಹೆಚ್ಚಾಗಿ ಮಾತನಾಡಬಾರದು. ತನ್ನ ಗಂಡನ ವೀಕ್ನೆಸ್ಸು ಪಕ್ಕದ ಮನೆಯವರ ಜೊತೆಗೆ ಹಂಚಿಕೊಳ್ಳಲೇಬಾರದು. ನಂಬರ್ 7, ಸಂಸಾರದಲ್ಲಿ ಗಂಡ ಯಾವುದೇ ತಪ್ಪು ಮಾಡಿದರೂ ಅದನ್ನು ಪಕ್ಕದ ಹೆಂಗಸರಲ್ಲಿ ಹೇಳಿಕೊಳ್ಳಬಾರದು. ಇದರಿಂದ ನಿಮ್ಮ ಗಂಡನಿಗೆ ಇರೋ ಬೆಲೆ ಕೂಡ ಕಡಿಮೆಯಾಗುತ್ತೆ. ನಂಬರ್ 8, ಹೆಂಡತಿ ಪಕ್ಕದ ಮನೆಯವರ ಶ್ರೀಮಂತಿಕೆ ನೋಡಿ ನಾವು ಅದೇ ರೀತಿ ಇರಬೇಕು, ನನಗೆ ಆಸೆ ಅಂತ ಯಾವತ್ತೂ ಗಂಡನನ್ನು ಕೇಳಬಾರದು. ಗಂಡನಿಗೆ ಹಿಂಸೆ ಕೊಡಬಾರದು. ಸಮಯ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಪಾಲಿಗೆ ಬಂದಿದೆ ಪಂಚಾಮೃತ ಎಂದು ಸುಮ್ಮನಿರಬೇಕು. ನಂಬರ್ 9, ಗಂಡನಿಗೆ ಹೆಂಡತಿ ಯಾವಾಗಲೂ ಧೈರ್ಯ ತುಂಬಬೇಕು. ನಾನಿದ್ದೀನಿ ಬನ್ನಿರಿ, ಆಗಿದ್ದು ಆಗಲಿ ಅಂತ ಎದೆ ತಟ್ಟಬೇಕು. ನೀವು ಯಾವಾಗಲೂ ಗಂಡನಿಗೆ ಸಪೋರ್ಟ್ ಮಾಡಲೇಬೇಕು. ನಂಬರ್ 10, ಮದುವೆ ಆದಮೇಲೆ ಹೆಂಗಸರು ಗಂಡನ ಮುಂದೆ ಯಾವಾಗಲೂ ಸುಂದರವಾಗಿ ಇರಬೇಕು. ಗಂಡನ ಮುಂದೆ ದುಡ್ಡಿಗೆ ಬೆಲೆ ಕೊಡಲೇಬಾರದು. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಹೆಂಡತಿ ದುಡ್ಡಿಗೆ ಆಸೆ ಪಟ್ಟರೆ ಗಂಡನ ಪ್ರೀತಿ ಕಡಿಮೆ ಆಗೋದು ಗ್ಯಾರಂಟಿ. ಬೇರೆಯವರು ಆಗಿದ್ದಾರೆ ಈಗಿದ್ದಾರೆ ಅನ್ನೋದನ್ನು ಬಿಟ್ಟುಬಿಡಿ. ಇದನ್ನೆಲ್ಲ ತಪ್ಪದೆ ಪಾಲನೆ ಮಾಡಿದರೆ ಹೆಂಡತಿಯ ಬಾಳು ಬಂಗಾರವಾಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಚಿಕ್ಕ ವಿಡಿಯೋ.